ಈ ರಾಜ್ಯ ಕಂಡಂತ ಅತ್ಯಂತ ಶೋಕಿಲಾಲ್ ಪ್ರಧಾನಿ ಯಾರಾದರೂ ಇದ್ರೆ ಅದು ಮಿಸ್ಟರ್ ಮೋದಿ. ನನಗೆ ನಾನು ಇವತ್ತು ಬರಬೇಕಾದ್ರೆ ನನ್ನ ಮನೆಗೆ ಒಂದಿಷ್ಟು ಜನ ಹೆಣ್ಣುಮಕ್ಳು ಯಾವುದೋ ಸಮಸ್ಯೆ ತೆಗೆದುಕೊಂಡು ಬಂದಿದ್ರು. ನಾನು ಪೇಪರಲ್ಲಿ ಓದ್ತಾ ಇರಬೇಕಾದ್ರೆ ಅವ್ರು ಹೇಳಿದ್ರು, ಸರ್ ಅವರ ಕುಟುಂಬದವರನ್ನೇ ಪಾಲನೆ ಪೋಷಣೆ ಮತ್ತು ರಕ್ಷಣೆ ಮಾಡದೇ ಇರುವಂತಹ ಪ್ರಧಾನಿಗಳು, ಅವರ ಕುಟುಂಬದವರನ್ನೇ ಪಾಲನೆ ಪೋಷಣೆ ರಕ್ಷಣೆ ಮಾಡದೇ ಇರುವಂತಹ ಪ್ರಧಾನಿಗಳು ಅವರ ಶ್ರೀಮತಿಯವರ. ಇನ್ನು ದೇಶದ ಮಣಿಪುರದೋ ಅಥವಾ ಹರಿಯಾಣದೋ ಅಥವಾ ಈ ದೇಶದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಲಿಕ್ಕೆ ಅವರಿಂದ ಸಾಧ್ಯನಾ ಅಂತೇಳಿ ಅತ್ಯಂತ ಗೌರವಯುತವಾದಂಥ ಹೆಣ್ಣು ಮಕ್ಕಳು ನನ್ನ ಗಮನಕ್ಕೆ ತಂದರು. ನನಗೆ ಅನ್ನಿಸ್ತಾ ಇದೆ ಇದು ನಿಜಕ್ಕೂ ಸಹ ಸತ್ಯ ಅಂಥೇಳಿ. ನಾನು ಈಗ ಇಷ್ಟೇ ಹೇಳ್ತೇನೆ, ನಿಮಗೇನಾದರೂ ಸ್ವಲ್ಪನಾದರೂ ಈ ಸಂವಿಧಾನದ ಬಗ್ಗೆ ಬದ್ಧತೆ ಇದ್ದರೆ, ಮೊದಲನೇದು ಮಿಸ್ಟರ್ ಪ್ರಧಾನಿ ಅಷ್ಟು ಅಟೆಂಡ್ ಪಾರ್ಲಿಮೆಂಟ್ ಫಸ್ಟ್, ಟೂ ಏನಿವತ್ತು ಸುಪ್ರೀಂ ಕೋರ್ಟ್ನವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆ ರೀತಿಯಲ್ಲಿ ಇವತ್ತು ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಬ್ರೇಕ್ ಡೌನ್ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಮಣಿಪುರ್ ಗವರ್ನಮೆಂಟ್ ಅನ್ನು ಡಿಸ್ಮಿಸ್ ಮಾಡಿ ಕೇಂದ್ರ ಸರ್ಕಾರದ ಆಡಳಿತವನ್ನು ಅಲ್ಲಿ ತಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ರೂಲ್ ಅನ್ನು ತಂದು ಅಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ನಾನು ನಿಮ್ಮ ಮೂಲಕ ಕೇಳ್ತೇನೆ, ನಿರ್ಭಯಾ ಕೇಸ್ ಆದಾಗ ಭಾರತೀಯ ಜನತಾ ಪಾರ್ಟಿಯವರು ಏನು ಮಾತನಾಡಿದ್ರೆ, ಅಥವಾ ಬೆಂಗಳೂರಿನಲ್ಲಿ ಒಂದಿಷ್ಟು ರೇಪ್ಗಳಾದಂಥ ಸಂದರ್ಭದಲ್ಲಿ ಮಿಸ್ಟರ್ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಏನು ಮಾತನಾಡಿದ್ರು, ಆ ವಿಚಾರದಲ್ಲಿ ನನ್ನ ನೇತೃತ್ವದಲ್ಲೇ ಒಂದು ಸಮಿತಿಯನ್ನು ಮಾಡಿ 6,000 ಪುಟಗಳ ವರದಿಯನ್ನು ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಶೋಷಣೆ ಅತ್ಯಾಚಾರದ ಬಗ್ಗೆ 6,000 ಪುಟಗಳ ವರದಿಯನ್ನು ಕೊಟ್ಟಿದ್ದೇನೆ 24th March 2018. ನೀವು ಒಂದು ಸಮಯದಲ್ಲಿ ನೀವು ಆಡಳಿತದಲ್ಲಿ ಇದ್ದಾಗ ಯಾವ ರೀತಿ ನಡ್ಕೊಳ್ತೀರಿ, ವಿರೋಧ ಪಕ್ಷದಲ್ಲಿ ಇದ್ದಾಗ ಯಾವ ರೀತಿ ನಡ್ಕೊಳ್ತೀರಿ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಮಿಸ್ಟರ್ ಮೋದಿ, ಈ ದೇಶ ಶಾಶ್ವತ, ಈ ದೇಶದ ಸಂವಿಧಾನ ಶಾಶ್ವತ, ಈ ದೇಶದ ಜನರಿಗೆ ರಕ್ಷಣೆ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಪರ್ಟಿಕ್ಯುಲರ್ಲಿ ಮೋರ್ ಪರ್ಟಿಕ್ಯುಲರ್ಲಿ ಕೇಂದ್ರ ಸರ್ಕಾರದ್ದು ಮತ್ತು ಆ ರಾಜ್ಯ ಸರ್ಕಾರದ್ದು ಆಗಬೇಕಾಗುತ್ತೆ. ಇದು ಆಗಲಿಲ್ಲ ಅಂದರೆ ಒಂದು ಪಾರ್ಲಿಮೆಂಟಿಗೆ ನೀವು ಅಟೆಂಡ್ ಮಾಡಿ ಫೇಸ್ ಮಾಡಬೇಕು, ಎರಡನೇದು ಅಲ್ಲಿರುವಂಥ ಜನರಿಗೆ ರಕ್ಷಣೆ ಕೊಡಬೇಕು. ಆ ಸರ್ಕಾರ ವಿಫಲ ಆಗಿರೋದ್ರಿಂದ ಇಮಿಡಿಯೇಟ್ ಆ ಸರ್ಕಾರವನ್ನು ಡಿಸ್ಮಿಸ್ ಮಾಡಿ ಅಲ್ಲಿ ರಕ್ಷಣೆಯ ದೃಷ್ಟಿಯಿಂದ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತೇಳಿ ಆಗ್ರಹಿಸ್ತು.